ಜನ ಊಟಕ್ಕಿಂತ ಔಷಧಿನೇ ಹೆಚ್ಚಾಗಿ ಸೇವಿಸ್ತಾರಾ? ಮಾತ್ರೆಗಳಿಲ್ಲದೆ ನಿದ್ದೆಯೇ ಬರೋದಿಲ್ವಾ? ಉದ್ಯೋಗಿಗಳಿಗೆ ತಲೆ ಬಿಸಿ ಜಾಸ್ತಿ ಆಗ್ತಾ ಇದೆಯಾ? ಅದೇನು ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಎಡವಿ ಬಿದ್ರೆ ಒಂದು ಮೆಡಿಕಲ್ ಸ್ಟೋರ್ ಕಾಣಿಸುತ್ತೆ. ಲೆಕ್ಕ ಹಾಕ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ಗಳು, ಬಾರ್ಗಳು, ದೇವಸ್ಥಾನಗಳಿಗಿಂತ ಮೆಡಿಕಲ್ ಸ್ಟೋರ್ಗಳೇ ಜಾಸ್ತಿ ಇದ್ದಂತಿವೆ. ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ಔಷಧಿಗಳಿಗೆ ಹೆಚ್ಚು ಡಿಮ್ಯಾಂಡ್. ಕಾಂಪಿಟೇಷನ್ ಇಂದ ಪಕ್ಕ ಪಕ್ಕ ಮೆಡಿಕಲ್ ಇರುತ್ತೆ ಅಲ್ಲ, ಮೆಡಿಕಲ್ ಅವರು ಇದು ಮಾಡಿಬಿಡ್ತಾರೆ ಅಲ್ಲ, ಪಕ್ಕ ಪಕ್ಕ ಅಡ್ಜಸ್ಟ್ಮೆಂಟ್ ಇರುತ್ತೆ. ಡಾಕ್ಟರ್ಗಳು ನೋಡ್ರೆ ಪೇಷೆಂಟ್ಗೆ ಸರಿಯಾಗಿ ಮೆಡಿಸಿನ್ ಬರ್ಕೊಡಲ್ಲ, ಪಕ್ಕ ಅಡ್ಜಸ್ಟ್ಮೆಂಟ್ ಐಟಮ್ ಎಲ್ಲ ಬರ್ಕೊಡ್ತಾರೆ, ಅದು ಬೇರೆ ಕಡೆ ಎಲ್ಲಿ ಸಿಕ್ಕಿರಲ್ಲ. ಪ್ರೊಪಗಂಡ ಐಟಮ್ ಆ ಥರ ಅಡ್ಜಸ್ಟ್ಮೆಂಟ್ ಐಟಮ್ ಜಾಸ್ತಿ ಬರೆಯೋದು. ಬೆಂಗಳೂರಿಗರದ್ದು ಬಿಸಿ ಲೈಫು, ಎಲ್ಲರೂ ಹಣದ ಹಿಂದೆ ಬಿದ್ದವರೇ. ಹಣ ಇಲ್ಲದೆ ಇಲ್ಲಿ ಬದುಕೋಕೆ ಆಗೋದಿಲ್ಲ ಬಿಡಿ. ಆದ್ರೆ ಕೆಲಸದ ಒತ್ತಡದಲ್ಲಿ ಜನ ತಮ್ಮ ಖಾಸಗಿ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಿರೋದಂತೂ ನಿಜ. ಅದರಲ್ಲೂ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಆರೋಗ್ಯದ ಕಡೆ ಗಮನ ಕೊಡೋದಕ್ಕೂ ಜನರಿಗೆ ಸಮಯ ಸಿಗುತ್ತಿಲ್ಲ. ಇದರಿಂದಾಗಿ ದುಡಿದದ್ದೆಲ್ಲ ಆಸ್ಪತ್ರೆಗಳಿಗೆ ಇಡುತ್ತಿದ್ದಾರೆ, ಔಷಧಿಗಳಿಂದಲೇ ಬದುಕು ದೂಡುತ್ತಿದ್ದಾರೆ. ಅಂದ್ಹಾಗೆ ಬೆಂಗಳೂರಿನಲ್ಲಿ ಈಗ ಯಾವುದೇ ವೈದ್ಯರನ್ನ ಭೇಟಿಯಾಗಬೇಕಾದ್ರೂ ಅವರ ಅಪಾಯಿಂಟ್ಮೆಂಟ್ ಪಡೀಲೇಬೇಕು, ಗಂಟೆಗಟ್ಟಲೆ ಕಾದು ಚಿಕಿತ್ಸೆ ಪಡೆದುಕೊಳ್ಬೇಕು, ನೂರಾರು ರೂಪಾಯಿ ವ್ಯಯ ಮಾಡಬೇಕು. ಹೀಗಾಗಿ ಜನ ಸ್ವಯಂ ವೈದ್ಯರಾಗ್ತಿದ್ದಾರೆ. ಜ್ವರ, ನೆಗಡಿ, ಕೆಮ್ಮಿನಂತಹ ಕಾಯಿಲೆಗಳು ಬಂದ್ರೆ ಜನರೇ ಔಷಧಿಗಳನ್ನ ನಿರ್ಧಾರ ಮಾಡ್ತಾರೆ. ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಬೇಕಾದ ಔಷಧಿಗಳನ್ನ ಕೊಂಡುಕೊಂಡು ಸೇವನೆ ಮಾಡ್ತಾರೆ. ತಲೆನೋವು ಮತ್ತಿತರ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಂತೂ ಜನರ ಬಳಿ ಸ್ಟಾಕ್ ಇರುತ್ತವೆ. ಸ್ವಲ್ಪ ತಲೆ ಬಿಸಿ ಆಯ್ತು ಅಂದ್ರೂ ತಲೆನೋವಿನ ಮಾತ್ರೆ ನುಂಗಿ ಬಿಸಿ ಬಿಸಿ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿಬಿಡ್ತಾರೆ. ತಲೆನೋವು ಬಂದಾಗ ಇವಾಗ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಡಾಕ್ಟರ್ ಕಡೆ ಹೋಗೋದೆಲ್ಲ ಆಗಲ್ಲ. ಸೊ ವಾಟ್ ವಿ ಡೂ ಇಸ್ ಕೆಮಿಸ್ಟ್ ಹತ್ರ ಹೋಗ್ಬಿಟ್ಟು ಇವಾಗ ತಲೆನೋವು ಬರ್ತಾ ಇದೆ ಏನಾದರೂ ಕೊಟ್ಬಿಡಿ, ಅವರು ಮೆಡಿಸಿನ್ಸ್ ಕೊಟ್ಬಿಡ್ತಾರೆ, ಅದನ್ನೇ ತೊಗೊಂಡ್ಬಿಡೋದು. ಯೂಶ್ವಲಿ ನಮಗೆಲ್ಲ ಗೊತ್ತಿದ್ದೋ ಮೆಡಿಸಿನ್ಸೇ ಕೊಡ್ತಾರೆ, ಬಟ್ ಐ ಥಿಂಕ್ ಇಟ್ಸ್ ರಾಂಗ್. ಅದು ಆ ಥರ ಮಾಡಬಾರ್ದು, ಬಟ್ ಬಿಕಾಸ್ ಟೈಮ್ ಕನ್ಸ್ಟ್ರೇಂಟ್ ಇದೆ, ಡಾಕ್ಟರ್ ಕಡೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಲ್ಲ, ವಿ ಕಾಂಟ್ ನೀಡ್ ದೆಮ್, ಸೊ ವಿ ಜಸ್ಟ್ ಗೋ ಟು ದ ಕೆಮಿಸ್ಟ್ ಇನ್ ಆಸ್ಕ್. ಆರೋಗ್ಯದ ದೃಷ್ಟಿಯಿಂದ ಸ್ವಯಂ ವೈದ್ಯೋಪಚಾರ ತಪ್ಪಾಗತ್ತೆ. ಜನರು ತಿಳಿದು ಮಾಡುತ್ತಿರುವ ಈ ತಪ್ಪಿನಿಂದ ಇನ್ನಷ್ಟು ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಸ್ವಯಂ ಚಿಕಿತ್ಸೆಯಿಂದ ಹಾಗೂ ವೈದ್ಯರ ಸಲಹೆ ಪಡೆಯದೆ ಹೆಚ್ಚಾಗಿ ಔಷಧಿ ಸೇವನೆ ಮಾಡೋದ್ರಿಂದ ಮೂತ್ರಪಿಂಡದ ವೈಫಲ್ಯದಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇದು ಗೊತ್ತಿದ್ದರೂ ತಕ್ಷಣದ ಪರಿಹಾರಕ್ಕಾಗಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುತ್ತಲೇ ಇದ್ದಾರೆ. ಇದರಿಂದ ಮೆಡಿಕಲ್ ಸ್ಟೋರ್ಗಳಲ್ಲಿ ವ್ಯಾಪಾರ ಹೆಚ್ಚುತ್ತಿವೆ. ಇದರಿಂದ ಗೂಡಂಗಡಿಗಳಂತೆ ಮೆಡಿಕಲ್ ಸ್ಟೋರ್ಗಳು ಶುರುವಾಗುತ್ತಿವೆ. ಸೆಲ್ಫ್ ಮೆಡಿಕೇಷನ್ನು ಒಂದು ಮಾಡೋದ್ರಿಂದ ಏನು ತೊಂದರೆ ಬರುತ್ತೆ ಅಂದರೆ, ನಾವು ನೋಡಿರೋ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ತುಂಬ ಅನಾಲ್ಜೆಸಿಕ್ ಅಬ್ಯೂಸ್. ಸೊ ಏನೇ ನೋವು ಬಂದ್ರೂ ಒಂದು ಔಷಧಿ ಎಲ್ಲ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ತೊಗೊಂಬಿಟ್ಟು ಇಯರ್ಸ್ ಟುಗೆದರ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದರಿಂದ ನಾವು ನೋಡಿರೋ ಪ್ರಕಾರ ತುಂಬ ಕಿಡ್ನಿ ಫೇಲ್ಯೂರ್ಸು ಮತ್ತು ಆ್ಯಂಟಿಬಯೋಟಿಕ್ಸು ಫುಲ್ ಕೋರ್ಸಸ್ ಕೊಡೋದೇ ಇಲ್ಲ, ಒಂದೊಂದ್ಸಲಿ ಒನ್ ಟ್ಯಾಬ್ಲೆಟು ಎರಡು ಟ್ಯಾಬ್ಲೆಟು ತೊಗೊಂಡು ಬಿಟ್ಬಿಡ್ತಾರೆ. ಸೊ ತುಂಬ ರೆಸಿಸ್ಟೆನ್ಸ್ ಆಗ್ತಾ ಇದೆ. ಸೊ ಇದರಿಂದ ಕಮ್ಯುನಿಟಿ ಅಟ್ ಲಾರ್ಜ್, ಸೊ ಎಲ್ಲ ಪಾಪ್ಯುಲೇಷನ್ಗಳಿಗೆ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಸೆಲ್ಫ್ ಮೆಡಿಕೇಷನ್ನು ಆದಷ್ಟು ಮಾಡ್ಕೋಬಾರ್ದು. ಇಂದು ಕಂಪ್ಯೂಟರ್ ಇಲ್ಲದೆ ಯಾವ ಕೆಲಸನೂ ನಡೆಯೋದೇ ಇಲ್ಲ. ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕೂದು ಕೆಲಸ ಮಾಡದೆ ವಿಧಿಯೇ ಇಲ್ಲ. ಕಣ್ಣು ಮಿಟುಕಿಸದೆ ಕಂಪ್ಯೂಟರ್ ಪರದೆ ನೋಡೋದ್ರಿಂದ ತಲೆನೋವು ಶುರುವಾಗುತ್ತೆ. ಜೊತೆಗೆ ಕೆಲಸದ ಒತ್ತಡವು ತಲೆ ಬಿಸಿಗೆ ಕಾರಣವಾಗುತ್ತೆ. ಇದು ಉದ್ಯೋಗಿಗಳಿಗೆ ಪ್ರತಿನಿತ್ಯ ಇರುವ ಸಮಸ್ಯೆ. ಇದಕ್ಕೆ ಪ್ರತಿನಿತ್ಯ ವೈದ್ಯರ ಬಳಿ ಹೋಗೋದಕ್ಕೆ ಆಗೋದಿಲ್ಲ. ಯಾವಾಗಲೂ ವೈದ್ಯರು ಬರೆದುಕೊಟ್ಟ ಮಾತ್ರೆಯಿಂದ ತಲೆನೋವು ಕಡಿಮೆಯಾಗಿದ್ರೆ ನಂತರ ಯಾವುದೇ ಕಾರಣಕ್ಕೆ ತಲೆನೋವು ಬಂದರೂ ಅದೇ ಮಾತ್ರೆಯನ್ನ ಜನ ಸೇವಿಸುತ್ತಿರುತ್ತಾರೆ. ತಲೆನೋವು ನಿವಾರಕ ಬಾಂಬ್ಗಳನ್ನ ಯಾವಾಗಲೂ ತಮ್ಮ ಬಳಿಯೇ ಇಟ್ಟುಕೊಂಡಿರ್ತಾರೆ. ಅಂದ್ರೆ ಕೆಲವೊಂದು ಕಾಮನ್ ಆರೋಗ್ಯ ಸಮಸ್ಯೆಗಳಿಗೆ
ಜನ ಕೆಲವೊಂದು ಔಷಧಿಗಳನ್ನ ನೆಚ್ಚಿಕೊಂಡಿದ್ದಾರೆ. ಹೀಗಾಗಿ ಔಷಧಿ ಬಿಸ್ನೆಸ್ ಹೆಚ್ಚಾಗಿದೆ. ಮೊದಲು ಒಂದು ಕ್ಲಿನಿಕ್ ಇದ್ರೆ ಅದರ ಪಕ್ಕದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇರ್ತಿತ್ತು. ಆದ್ರೆ ಈಗ ಹಾಗಲ್ಲ ನೋಡಿ. ಕ್ಲಿನಿಕ್ ಅಥವಾ ಆಸ್ಪತ್ರೆ ಇಲ್ಲದಿರುವ ಕಡೆಯೂ ಮೆಡಿಕಲ್ ಸ್ಟೋರ್ಗಳಿವೆ. ಅದರಲ್ಲೂ ಜನ ಬಸ್ ಹತ್ತುವ ಕಡೆಗಳಲ್ಲಿ ಪೇಪರ್ ಸ್ಟಾಲ್ಗಳಂತೆ ಮೆಡಿಕಲ್ ಶಾಪ್ಗಳು ಕಾಣಸಿಗುತ್ತಿವೆ. ಇನ್ನು ಮೆಡಿಕಲ್ ಶಾಪ್ ಓಪನ್ ಮಾಡುವವರೇ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಓಪನ್ ಮಾಡಿ ಪಾರ್ಟ್ ಟೈಮ್ ಆಧಾರದಲ್ಲಿ ಒಬ್ಬ ವೈದ್ಯರನ್ನ ಕರೆಸಿಕೊಳ್ಳುತ್ತಾರೆ. ಒಂದೇ ವೈದ್ಯ ದಿನಕ್ಕೆ 3-4 ಕಡೆ ಕೆಲಸ ಮಾಡೋದ್ರಿಂದ ಅಲ್ಲೆಲ್ಲ ಮೆಡಿಕಲ್ ಸ್ಟೋರ್ಗಳು ಓಪನ್ ಆಗುತ್ತಿವೆ. ಮೆಡಿಕಲ್ಲು ಪ್ಲಸ್ ಡಾಕ್ಟರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದು ಪರ್ಟಿಕ್ಯುಲರ್ ಕಂಪ್ನಿ ಟ್ಯಾಬ್ಲೆಟ್ಸ್ ಕೂಡ ಅವರೇ ಬರೀತಾರೆ. ಅದು ಪರ್ಟಿಕ್ಯುಲರ್ ಮೆಡಿಕಲ್ ಸ್ಟೋರಲ್ಲಿ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಬೇರೆ ಕಡೆ ಮೆಡಿಕಲಲ್ಲಿ ಹೋಗ್ಬಿಟ್ಟು ಸೇಮ್ ಕಂಪ್ನಿದು ನಮಗೆ ಬೇಕು ಅಂದರೆ ದೇ ಮೆ ನಾಟ್ ಬಿ ಏಬಲ್ ಟು ಪ್ರೊವೈಡ್. ಸೊ ಮೇ ಬಿ ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಮೇ ಬಿ ಒಂದೇ ಮೆಡಿಕಲ್ನ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದೇ ಮೆಡಿಕಲಲ್ಲಿ ಹೋಗ್ಬಿಟ್ಟು ಅಲ್ಲೇ ಪರ್ಚೇಸ್ ಮಾಡಬೇಕಾಗತ್ತೆ. ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರುವವರು ಮಾತ್ರ ಮೆಡಿಕಲ್ ಸ್ಟೋರ್ ನಡೆಸಬೇಕು. ವೈದ್ಯರು ಬರೆದುಕೊಟ್ಟ ಸ್ಲಿಪ್ ತಂದರಷ್ಟೇ ಔಷಧಿಯನ್ನ ವಿತರಣೆ ಮಾಡಬೇಕು. ಅಷ್ಟಕ್ಕೂ ಮೆಡಿಕಲ್ ಸ್ಟೋರ್ ನಡೆಸಬೇಕಾದ್ರೆ ಡ್ರಗ್ ಕಂಟ್ರೋಲ್ ಬೋರ್ಡ್ನಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತದೆ. ಆದರೆ ಡಿ ಫಾರ್ಮ್ ಮಾಡಿದವರು ಬೇರೆಲ್ಲೋ ಕೆಲಸ ಮಾಡುತ್ತಿರುತ್ತಾರೆ. ಅವರ ಲೈಸೆನ್ಸ್ ಪಡೆದುಕೊಂಡು ಬೇರೊಬ್ಬರು ಮೆಡಿಕಲ್ ಸ್ಟೋರ್ ನಡೆಸುತ್ತಿರುತ್ತಾರೆ. ಅವರಿಗೆ ಔಷಧಿಗಳ ಬಗ್ಗೆ ಗಂಧ ಗಾಳಿಯೂ ಗೊತ್ತಿರೋದಿಲ್ಲ. ಆದರೂ ಜನ ಜ್ವರ ತಲೆನೋವು ಅಂತ ಹೋದ್ರೆ ಅವರೇ ವೈದ್ಯರ ರೀತಿ ಔಷಧಿಗಳನ್ನ ನೀಡಿ ಬಿಡುತ್ತಾರೆ. ಇನ್ನು ಒಂದೇ ಲೈಸೆನ್ಸ್ ಇಟ್ಟುಕೊಂಡು 4-6 ಕಡೆ ಮೆಡಿಕಲ್ ಶಾಪ್ಗಳನ್ನ ತೆರೆದುಕೊಂಡವರು ಇದ್ದಾರಂತೆ. ಕಾನೂನು ಪ್ರಕಾರವಾಗಿ ನೋಡಿ, ಒಂದು ಮೆಡಿಕಲ್ ಶಾಪ್ ತಗೋಬೇಕು ಅಂದರೆ ಅವರು ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಅಂತ ಹೇಳ್ತೀವಿ, ಅವ್ರು ಲೈಸೆನ್ಸ್ ಕೊಟ್ಟು ಅವರೇ ಡ್ರಗ್ಸ್ನ ಡಿಸ್ಪೆನ್ಸ್ ಮಾಡಬೇಕು. ಕಾಮನ್ ಆಗಿ ಏನು ಮಾಡ್ತಾರೆ ಅಂದರೆ ಯಾರ್ದೋ ಒಬ್ರದ್ದು ಲೈಸೆನ್ಸ್ ತೊಗೊಂಬಂದು ಕೊಟ್ಬಿಟ್ಟು ಅವ್ರ ಅನುಭವದ ಪ್ರಕಾರ ಎಲ್ಲೋ ಒಂದು ಕಡೆ ಕೆಲಸ ಮಾಡಿರ್ತಾರೆ, ಒಂದಷ್ಟು ಔಷಧಿಗಳು ಹೆಸರು ತಿಳ್ಕೊಂಬಿಟ್ಟು ಡಿಸ್ಪೆನ್ಸ್ ಮಾಡ್ತಿರ್ತಾರೆ. ತುಂಬ ಕಡೆ ನೋಡಿದ್ದೀವಿ ತಪ್ಪು ಔಷಧಿಗಳು ಎಲ್ಲ ಕೊಡೋದು ತುಂಬ ಕಾಮನ್ ಆಗಿದೆ. ಕಾನೂನು ಪ್ರಕಾರವಾಗಿ ಒಂದು ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇಲ್ಲದೆ ಮಾಡಬಾರ್ದು. ಮಾಡಿರೋ ಪಕ್ಷದಲ್ಲಿ ಏನಾದರೂ ಕಂಪ್ಲೇಂಟ್ ಬಂದರೆ ಅಗೇನ್ ಕೌನ್ಸಿಲ್ಗೆ, ನಮ್ಮ ಡ್ರಗ್ ಕೌನ್ಸಿಲ್ಗೆ ದೇರ್ ಈಸ್ ಎ ಪ್ರಾವಿಷನ್ ಆಫ್ ಸಸ್ಪೆಂಡಿಂಗ್ ದಿ ಲೈಸೆನ್ಸ್. ಮೆಡಿಕಲ್ ರೂಲ್ಸ್ದಾನೆ ಡಿ ಫಾರ್ಮಾ ಕ್ಯೂ ಪಿ ಇರಬೇಕು. ಅದೇ ಅವ್ರದ್ದು ಡಿ ಫಾರ್ಮಾ ಎಲ್ಲ ಸರ್ಟಿಫಿಕೇಟ್ ಇರಲ್ಲ, ಅವರು ಎಲ್ಲ ಹಂಗೆ ಮಾಡೋದು. ಎಲ್ಲರೂ ಬೇರೆ ಅವ್ರದ್ದು ಸರ್ಟಿಫಿಕೇಟ್ ತೊಗೊಂಡು ಎಲ್ಲ ಇದು ಮಾಡಿ ಇದು ಮಾಡ್ತಾರೆ, ಬಟ್ ಕ್ಯೂ ಪಿ ಅಂಗಡಿನಲ್ಲಿ ಇರಲ್ಲ. ಮೆಡಿಕಲ್ ಸ್ಟೋರ್ಗಳಷ್ಟು ಲಾಭದ ವ್ಯಾಪಾರ ಮತ್ತೊಂದಿಲ್ಲ. ಇನ್ನು 100+ ಫಾರ್ಮಸಿ ಕಂಪನಿಗಳು ಇರೋದ್ರಿಂದ ಹೆಚ್ಚೆಚ್ಚು ಆಫರ್ಗಳನ್ನ ನೀಡ್ತಾರೆ. ಔಷಧಿ ಮಾರಾಟವಾದ ಮೇಲೆ ಹಣ ಕೊಡಿ ಅಂತಾನೂ ಕೇಳ್ತಾರೆ. ಹೀಗಾಗಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಗಳಿಸೋಕೆ ಸಾಧ್ಯವಿರೋದ್ರಿಂದ ಎಲ್ಲರೂ ಮೆಡಿಕಲ್ ಶಾಪ್ಗಳನ್ನ ತೆರೆಯೋಕೆ ಶುರು ಮಾಡ್ತಿದ್ದಾರೆ. ನಾವು ಡಾಕ್ಟರ್ ಶಾಪ್ಗೆ ಹೋದ್ರೆ ಅಲ್ಲಿ ಡಾಕ್ಟ್ರುಗಳು ಪಕ್ಕದ ಮೆಡಿಕಲ್ ಸ್ಟೋರ್ಗೆ ಔಷಧಿ ಮಾತ್ರೆ ತೊಗೊಳೋದಕ್ಕೆ ಬರ್ಕೊಡ್ತಾರೆ. ಅವ್ರು ಬರ್ಕೊಟ್ಟಿರೋದು ಔಷಧಿ ಕೆಲವು ಮೆಡಿಕಲ್ ಸ್ಟೋರಲ್ಲಿ ಸಿಗೋದಿಲ್ಲ, ಆದರೆ ನಾವು ಅಲ್ಲೇ ಹೋಗಿ ತೊಗೊಳ್ಬೇಕು ಅಂತ ಅವರು ಒತ್ತಾಯ ಮಾಡ್ತಾರೆ ನಮಗೆ. ನಾವು ಬೇರೆ ಕಡೆ ಹೋಗಿ ತೊಗೊಂಡ್ರೆ ಅದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಒಂದು ಡಾಕ್ಟ್ರುಗಳು ಹೇಳ್ತಿದ್ದಾರೆ. ಡಾಕ್ಟ್ರು ಎಂಥ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂದರೆ ಹತ್ತಿರದಲ್ಲೇ ಅವ್ರ ಪಕ್ಕದಲ್ಲೇ ಅವ್ರಿಗೆ ಕಮಿಷನ್ ಸಿಗೋ ಅಂಥ ಮೆಡಿಕಲ್ ಶಾಪ್ಗಳಿಗೆ ಮಾತ್ರ ಬರ್ಕೊಡ್ತಾರೆ. ಅದೆಷ್ಟೇ ಕಾಸ್ಟ್ಲಿ ಆಗಿರಲಿ ಅಲ್ಲೇ ತೊಗೊಳ್ಳಿ, ಅಲ್ಲೇ ಸಿಗೋದು. ಬೇರೆ ಕಡೆ ಬೆಂಗಳೂರಲ್ಲಿ ಬೇಜಾನ್ ಮೆಡಿಕಲ್ ಶಾಪ್ಗಳಿದ್ದಾವೆ, ಅಲ್ಲಿಗೆ ಮಾತ್ರ ನಮ್ಮನ್ನು ಹೋಗೋದು ಕೇಳಲ್ಲ. ಅಂದಹಾಗೆ ರಾಜ್ಯದಲ್ಲಿ 25,000 ಅಧಿಕೃತ ಮೆಡಿಕಲ್ ಶಾಪ್ಗಳಿವೆ. ಬೆಂಗಳೂರೊಂದರಲ್ಲೇ 8,500 ಅಧಿಕೃತ ಮೆಡಿಕಲ್ ಶಾಪ್ಗಳು ಇವೆ ಅಂದರೆ ನೀವು ನಂಬಲೇಬೇಕು. ಅಧಿಕೃತ ಮೆಡಿಕಲ್ ಸ್ಟೋರ್ಗಳು ಇಷ್ಟಾದರೆ ಇನ್ನು ಅನಧಿಕೃತವಾಗಿ ನಡೆಸುತ್ತಿರುವ ಮೆಡಿಕಲ್ ಶಾಪ್ಗಳು ಅವೆಷ್ಟಿವೆಯೋ ಗೊತ್ತಿಲ್ಲ. ಇನ್ನೊಂದೆಡೆ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲೂ ಈಗ ಮಾತ್ರೆಗಳು ಸಿಗುತ್ತೆ. ಅನಾಸಿನ್, ಕ್ರೋಸಿನ್ ಅಂತಹ ಮಾತ್ರೆಗಳನ್ನ ಕಿರಾಣಿ ಅಂಗಡಿಯವರು ಮಾರ್ತಾರೆ. ಈಗ ಯಾವ್ಯಾವೋ ಹೊಸ ಹೊಸ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತಿವೆ. ಎಬೋಲಾ, H1N1 ಅಂತಹ ಕಾಯಿಲೆಗಳು ಮನುಷ್ಯನನ್ನ ಬಲಿ ತೆಗೆದುಕೊಳ್ಳುತ್ತಿವೆ.
ಸಕ್ಕರೆ ಕಾಯಿಲೆ, ರಕ್ತದೊತ್ತಡದಂತಹ ಸಮಸ್ಯೆಗಳು ಸಾಮಾನ್ಯವಾಗ್ತಾ ಇವೆ. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಸಮಸ್ಯೆಗಳು ಎದುರಾದ್ರೆ ಮತ್ತೆ ಅವು ನಮ್ಮ ದೇಹವನ್ನ ಬಿಟ್ಟು ಹೋಗೋದೇ ಇಲ್ಲ. ಅವುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನಿತ್ಯ ಔಷಧಿಗಳನ್ನ ಸೇವಿಸುತ್ತಲೇ ಇರಬೇಕು. ಹಿರಿಯರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಈ ಕಾಯಿಲೆಗಳು ಈಗ ಯುವಕರಲ್ಲೂ ಹೆಚ್ಚಾಗುತ್ತಿವೆ. ಹೀಗಾಗಿ ಔಷಧಿಗಳ ವ್ಯಾಪಾರ ಜೋರಾಗುತ್ತಿವೆ. ಮೆಡಿಕಲ್ ಶಾಪ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿವೆ. ಡ್ರಗ್ ಕಂಟ್ರೋಲರ್ ಆದೇಶದ ಪ್ರಕಾರ ಶೆಡ್ಯೂಲ್ಡ್ ಹಾಗೂ ನಾನ್ ಶೆಡ್ಯೂಲ್ಡ್ ಎಂಬ ಎರಡು ರೀತಿಯ ಔಷಧಿಗಳಿವೆ. ಇವುಗಳಿಗೆ ಬೇರೆ ಬೇರೆ ರೀತಿಯ ಕಮಿಷನ್ ಅನ್ನು ನೀಡಲಾಗುತ್ತದೆ. ನಾನ್ ಶೆಡ್ಯೂಲ್ಡ್ ವ್ಯಾಪ್ತಿಯ ಔಷಧಿಗಳಿಗೆ ಮೆಡಿಕಲ್ ಸ್ಟೋರ್ಗಳವರಿಗೆ ಶೇಕಡ 20% ಕಮಿಷನ್ ನೀಡಲಾಗ್ತಿತ್ತು. ಆದ್ರೆ ಇದು ಸಾಕಾಗಲ್ಲ ಅಂತ ಔಷಧಿ ವ್ಯಾಪಾರಿಗಳು ಹೋರಾಟದ ಹಾದಿ ಹಿಡಿದಿದ್ದಾರೆ. ಅಂದಹಾಗೆ ಕಾನೂನು ಇರೋದೇ ಒಂದು, ಕಂಪನಿಗಳವರು ಕಮಿಷನ್ ನೀಡೋದೇ ಒಂದು. ನಿಜವಾಗಿಯೂ ಔಷಧಿ ವ್ಯಾಪಾರಿಗಳಿಗೆ ಹೆಚ್ಚೇ ಕಮಿಷನ್ ಸಿಗುತ್ತಿದೆ. ಇನ್ನು ಕೆಲವೊಂದು ಕಂಪನಿ ನೇತೃತ್ವದಲ್ಲಿ ನಡೆಯುತ್ತಿರುವ ಮೆಡಿಕಲ್ ಸ್ಟೋರ್ಗಳಲ್ಲಿ ಒಂದಷ್ಟು ರಿಯಾಯಿತಿ ಇದೆಯಾದರೂ ಬೇರೆಲ್ಲೂ ಜನರಿಗೆ ರಿಯಾಯಿತಿಯನ್ನು ನೀಡೋದಿಲ್ಲ. MRP ಎಷ್ಟಿರುತ್ತದೋ ಅಷ್ಟಕ್ಕೆ ಔಷಧಿಗಳನ್ನ ಮಾರಾಟ ಮಾಡ್ತಾರೆ. ಇದರಿಂದ ಯಾವತ್ತೂ ಅವರಿಗೆ ಲಾಸ್ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಕಾನೂನು ಪ್ರಕಾರವಾಗಿ ಸಬ್ಸ್ಟಿಟ್ಯೂಷನ್ ಬ್ರ್ಯಾಂಡ್ ಮಾಡೋಂಗಿಲ್ಲ, ಬಟ್ ತುಂಬ ಕಡೆ ಮಾಡ್ತಾ ಇದ್ದಾರೆ. ನೀವು ಹೇಳೋದು ಸತ್ಯ ಇದೆ, ತುಂಬ ಕಡೆ ಮಾರ್ಜಿನ್ ಸಿಗತ್ತೆ ಅಂತ ಮಾಡ್ತಾರೆ. ಅದರಿಂದ ಅದು ಅಷ್ಟು ಒಳ್ಳೆ ಪ್ರಾವಿಷನ್ ಅಲ್ಲ. ಫಾರ್ಮಸಿಸ್ಟ್ ಮತ್ತು ಮೆಡಿಕಲ್ ಸ್ಟೋರ್ಸ್ನವರು ಅದು ಮಾಡಬಾರ್ದು. ಡಾಕ್ಟ್ರ್ ಏನು ಬರ್ಕೊಟ್ಟಿರ್ತಾರೋ ಅದನ್ನೇ ಕೊಡಬೇಕು. ಇಲ್ಲದೇ ಇರೋ ಪಕ್ಷದಲ್ಲಿ ಅವ್ರಿಗೆ ಹೇಳಬೇಕಿದು ನಮ್ಮಲ್ಲಿ ಇಲ್ಲ ಅಂತ, ಅವರು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿನೇ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡೋದು ಫಾರ್ಮಸಿಸ್ಟು ಮಾಡಬಾರ್ದು. ಈವನ್ ಸಬ್ಸ್ಟಿಟ್ಯೂಷನ್ ಆಫ್ ಮೆಡಿಸನ್ ಆಲ್ಸೋ ಈಸ್ ಪನಿಷಬಲ್ ಬೈ ಲಾ ಆ್ಯಂಡ್ ಇಟ್ ಈಸ್ ರಾಂಗ್. ಅದನ್ನು ಮಾಡಬಾರ್ದು. ಒಟ್ಟಿನಲ್ಲಿ ಒತ್ತಡದಲ್ಲಿ ಜೀವನ ಮಾಡುವ ಬೆಂಗಳೂರಿನ ಜನ ಒತ್ತಡವನ್ನ ದೂರ ಮಾಡಿಕೊಳ್ಳಲು ಕುಡಿತವನ್ನ ಚಟ ಮಾಡಿಕೊಳ್ಳುವುದು ಸಾಮಾನ್ಯ. ಅದೇ ತರ ಔಷಧಿ ಸೇವನೆಯನ್ನು ಚಟ ಮಾಡಿಕೊಳ್ಳುತ್ತಿದ್ದಾರೆ. ತಾವೇ ವೈದ್ಯರಾಗುತ್ತಿದ್ದಾರೆ, ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಕಾಯಿಲೆಗಳು ಇನ್ನಷ್ಟು ಹೆಚ್ಚಾಗುತ್ತಿವೆ. ಮೆಡಿಕಲ್ ಸ್ಟೋರ್ಗಳವರಿಗೆ ಇನ್ನಷ್ಟು ಬಿಸಿನೆಸ್ ಹೆಚ್ಚಾಗುತ್ತಿವೆ.